12 ವರ್ಷಗಳಿಗೊಮ್ಮೆ ಅಷ್ಟಬಂಧ ಬ್ರಹ್ಮ ಕಳಶ ಆಗಬೇಕು ಇದು ಸಂಪ್ರದಾಯ ಕೂಡ ಆದರೂ ಕೊಲ್ಲೂರಲ್ಲಿ ಬ್ರಹ್ಮ ಕಳಶ ಜರುಗಿಲ್ಲ ಜಗನ್ಮಾತೆಯ ಅನುಗ್ರಹದಿಂದ ಈಗ ಕಾಲ ಕೂಡಿ ಬಂದಿದ್ದು ಶಕ್ತಿ ದೇವತೆಯ ಸನ್ನಿಧಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಲಿದೆ ಕೊಲ್ಲೂರು ಮೂಕಾಂಬಿಕ ದಕ್ಷಿಣ ಭಾರತದ ಪವಿತ್ರ ಪುಣ್ಯಕ್ಷೇತ್ರ ಈ ಶಕ್ತಿಪೀಠ ದರ್ಶನಕ್ಕೆ ಭಕ್ತ ಕೋಟಿಯೇ ಹರಿದು ಬರುತ್ತೆ ರಾಜ್ಯದ ಎರಡನೇ ಅತಿ ಹೆಚ್ಚು ವರಮಾನದ ದೇವಸ್ಥಾನ ಅನ್ನುವಂಥ ಹೆಗ್ಗಳಿಕೆ ಕೊಲ್ಲೂರು ದೇಗುಲದ್ದು ಬೆಳಗ್ಗೆ ಐತಿಹಾಸಿಕ ಪುಣ್ಯ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗ್ತಾ ಇದೆ ಕೊಲ್ಲೂರಲ್ಲಿ 12 ವರ್ಷಕ್ಕೊಮ್ಮೆ ಅಷ್ಟಬಂಧ ಬ್ರಹ್ಮ ಕಲಶ ನಡೆಯುವಂಥ ಸಂಪ್ರದಾಯ ಪಾಲನೆಯಾಗಲಿದೆ ಮೂಕಾಂಬಿಕ ದೇಗುಲದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ಆದಿಪರಾಶಕ್ತಿ ಶ್ರೀ ಕ್ಷೇತ್ರದಲ್ಲಿ ಮರುಕಳಿಸಲಿದೆ ಗತ ವೈಭವ ನಂತರ ಕ್ಷೇತ್ರದಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶೋತ್ಸವ ನಡೆದಿಲ್ಲ 21 ವರ್ಷಗಳ ಕಾಲ ನಡೆಯದಿರುವುದಕ್ಕೆ ಹಲವು ಕಾರಣಗಳಿವೆ ಆದರೀಗ ವಿಘ್ನಗಳು ದೂರಾಗಿ ಮೂಕಾಂಬಿಕೆಯ ಅನುಗ್ರಹದಿಂದ ಮತ್ತೆ ಬ್ರಹ್ಮ ಕಲಶ ನಡೆಯಲಿದೆ ಇಂದಿನಿಂದ ಮೇ 11 ರವರೆಗೆ ಕೊಲ್ಲೂರಿನಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶ ಸಾಂಗೋಪವಾಗಿ ನೆರವೇರಲಿದೆ ದೇಗುಲದ ಪ್ರಧಾನ ಅರ್ಚಕರಾದ ಡಾಕ್ಟರ್ ನಿತ್ಯಾನಂದ ಅಡಿಗರ ಪೌರೋಹಿತ್ಯದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಈ ಅಷ್ಟಬಂಧ ಮಾಡುವಾಗ ಈ ಲೋಕ ಕಲ್ಯಾಣಾರ್ಥವಾಗಿ ತುಂಬಾ ಅಗ್ನಿಮುಖೇನಾಗಿರಬಹುದು ಅಥವಾ ಪೂಜಾದಿಂದ ಧ್ಯಾನ ಚತುರ್ವೇದ ಪಾರಾಯಣ ಹೀಗೆ ಅನೇಕ ಕ್ರಿಯೆಗಳು ನಡೆಯುತ್ತವೆ ಈ ಕ್ರಿಯೆಗಳು ನಡೆಯುವುದರಿಂದಾಗಿ ಹಾಗೂ ಆ ಬಂಧವನ್ನು ಹಾಕುವುದರಿಂದಾಗಿ ದೇಶ ಸುಭಿಕ್ಷೆಯಿಂದ ತುಂಬಾ ಅನುಕೂಲಕರ ವಾತಾವರಣ ದೇಶದಲ್ಲಿ ಸೃಷ್ಟಿಯಾಗುತ್ತದೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಎಲ್ಲರಿಗೂ ಅಭಿವೃದ್ಧಿ ಆಗುತ್ತದೆ ಹಾಗೆ ಸಸ್ಯ ಸಂಪತ್ತು ಪ್ರಾಣಿ ಸಂಪತ್ತು ಎಲ್ಲ ಯಥೇಚ್ಛವಾಗಿ ಬೆಳೆಯುತ್ತದೆ ಅನ್ನುವಂತ ಒಂದು ನಂಬಿಕೆ ಇನ್ನು ಅಷ್ಟಬಂಧ ಬ್ರಹ್ಮ ಕಲಶ ಪ್ರಯುಕ್ತ ದೇವಸ್ಥಾನದ ಆಡಳಿತ ಮಂಡಳಿ ವಿಶೇಷ ಮುತುವರ್ಜಿ ವಹಿಸಿದೆ ದೇಗುಲಕ್ಕೆ ಆಗಮಿಸುವ ಭಕ್ತರಿಗೆ ವ್ಯವಸ್ಥೆಯನ್ನು ಕಲ್ಪಿಸಲಾಗ್ತಾ ಇದೆ ಮೇ 2 ಹಾಗೂ 3 ರಂದು ಧಾರ್ಮಿಕ ಕಾರ್ಯಕ್ರಮ ಹಿನ್ನೆಲೆ ಭಕ್ತರಿಗೆ ದೇವರ ದರ್ಶನ ಇರುವುದಿಲ್ಲ ಉಳಿದ ಎಲ್ಲ ದಿನವೂ ದೇವರ ದರ್ಶನ ಹಾಗೂ ಅನ್ನ ಸಂತರ್ಪಣೆ ವ್ಯವಸ್ಥೆ ಕ್ಷೇತ್ರದಲ್ಲಿ ಇರಲಿದೆ ಕೇರಳ ಸೇರಿ ದೂರದ ಊರುಗಳಿಂದ ಬರುವ ಭಕ್ತರಿಗಾಗಿ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ ಚುನಾವಣಾ ನೀತಿ ಸಂಹಿತೆಗೆ ಯಾವುದೇ ತೊಡಕಾಗದಂತೆ ಎಲ್ಲ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನೆರವೇರುತ್ತಿದ್ದು ಬೇರೆ ಬೇರೆ ಸಮಿತಿಗಳನ್ನು ರಚನೆ ಮಾಡಿ ಜವಾಬ್ದಾರಿ ಹಂಚಲಾಗಿದೆ ಅಲ್ಲದೆ ಮನೋರಂಜನಾ ದೃಷ್ಟಿಯಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಡಳಿತ ಮಂಡಳಿ ಸಂಯೋಜನೆ ಮಾಡಿದೆ ಧಾರ್ಮಿಕ ವಿಧಿವಿಧಾನಗಳಿಗೂ ಎಲ್ಲೂ ಚಾಚು ತಪ್ಪದೆ ಅತ್ಯಂತ ಶಾಸ್ತ್ರೋಕ್ತವಾಗಿ ಈ ಒಂದು ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೆಯತಾ ಇರುತ್ತೆ 9ನೇ ತಾರೀಕಿನಂದು ರಥೋತ್ಸವ ನಡೆಯುತ್ತದೆ ಹಾಗೆ 10ನೇ ತಾರೀಕು ಓಕುಳಿ 11ನೇ ತಾರೀಕಿನಂದು ಧ್ವಜಾವರೋಹಣ ಮುಖಾಂತರ ಈ ಒಂದು ಧಾರ್ಮಿಕ ಕಾರ್ಯಕ್ರಮ ಸಮಾಪ್ತಿಗೊಳ್ಳುತ್ತದೆ ದೇವಸ್ಥಾನಗಳಲ್ಲಿ ಅಷ್ಟಬಂಧ ಬ್ರಹ್ಮ ಕಲಶ ನಡೆದರೆ ದೇಗುಲಕ್ಕೂ ಭಕ್ತರಿಗೂ ಒಳಿತಾಗುತ್ತೆ ಎನ್ನುವ ನಂಬಿಕೆ ಇದೆ ಹೀಗಾಗಿ ಕೊಲ್ಲೂರು ಮೂಕಾಂಬಿಕ ತಾಯಿಯ ಸನ್ನಿಧಾನದಲ್ಲಿ ನಡೆಯುವಂತಹ ಅಷ್ಟಬಂಧ ಬ್ರಹ್ಮ ಕಲಶದಿಂದ ನಾಡಿಗೆ ಒಳಿತಾಗಲಿ ಅನ್ನುವುದು ಎಲ್ಲರ ಆಶಯ ದಿನೇಶ್ ನ್ಯೂಸ್ ಫಸ್ಟ್ ಉಡುಪಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ